ಇವತ್ತು ಈ ಗುಲಾಬಿ ತೋಟದಲ್ಲಿ ನಾವು ತುಂಬಾ ಜನ ರೈತರಿಗೆ ಥಿಯರಿಗಳಲ್ಲಿ ಹೇಳಿರ್ತೀವಿ ಏನು ಅಂತಂದ್ರೆ ನಿಮ್ಮ ತೋಟದಲ್ಲಿ ನೀವು ಸಾವಯವ ಕೃಷಿ ಮಾಡಿದಾಗ ಅಥವಾ ಆರ್ಗಾನಿಕ್ ಮಾಡಿದಾಗ ಫ್ಲವರ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಿಮಗೆ ಇಳುವರಿಯಲ್ಲಿ ಹೆಚ್ಚಿನದಾಗಿ ಬದಲಾವಣೆಗಳು ಕಾಣಿಸುತ್ತೆ ಅಂತ ಹೇಳಿರ್ತೀವಿ ಅದನ್ನ ನಾನು ಇವತ್ತು ರೈತರ ಮುಂದೆನೇ ನಮ್ಮ ಜೊತೆಗೆ ಕೆಮಿಕಲ್ ಮತ್ತೆ ಆರ್ಗಾನಿಕ್ ಸಾವಯವ ಮಾಡ್ತಾ ಇರತಕ್ಕಂತ ಇಬ್ರು ರೈತರು ಇದ್ದಾರೆ ಅವರ ಮುಂದೆನೇ ಫ್ಲವರ್ ಕ್ವಾಲಿಟಿನ ಹೆಂಗೆ ನಾವು ಸಾವಯವದಲ್ಲಿ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾವುದರಲ್ಲಿ ನಂಬರ್ 1 ಕ್ವಾಲಿಟಿ ಇದೆ ಯಾವುದರಲ್ಲಿ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಆದಾಯ ಬರ್ತಾ ಇದೆ ಅನ್ನೋದರ ಬಗ್ಗೆ ನಾವು ನೋಡೋಣ ಸೋ ನನ್ನ ಮುಂದೆ ಒಂದು ವೆಯಿಟ್ ಮಿಷನ್ ಕೂಡ ಇದೆ ಅಂಡ್ ನನ್ನ ಕೈಯಲ್ಲಿ ಫ್ಲವರ್ಸ್ ಕೂಡ ಇದಾವೆ ನಾನು ಕೆಮಿಕಲ್ ಮತ್ತೆ ಆರ್ಗಾನಿಕ್ ಕೆಮಿಕಲ್ ಅಲ್ಲಿ ಒಂದು 60 ಹೂವನ್ನ ತಗೊಂಡು ಬಂದಿದ್ದೀನಿ ಹಾಗೇನೇ ಸಾವಯವ ಕೃಷಿಯಲ್ಲಿ ಮಾಡಿರ್ತಕ್ಕಂತ ಮುಖ್ಯವಾಗಿ ಡಾಕ್ಟರ್ ಸಾಯಲ್ ಅಲ್ಲಿ ಮಾಡಿರ್ತಕ್ಕಂತ ತೋಟದಲ್ಲಿ 60 ಹೂವನ್ನ ಕೌಂಟ್ ಮಾಡಿ ತಗೊಂಡಿದ್ದೀನಿ ಒಂದು ಹೂವನ್ನು ಹೆಚ್ಚು ಕಡಿಮೆ ಮಾಡಿಲ್ಲ ಸೋ ವೆಯಿಟೇಜ್ ಯಾವ ರೀತಿ ಬರುತ್ತೆ ಎರಡರಲ್ಲಿ ಅನ್ನೋದನ್ನ ನೋಡೋಣ ಆಮೇಲೆ ರೈತರು ಅವರ ಒಪಿನಿಯನ್ ಅನ್ನು ಹೇಳ್ತಾರೆ ಸೋ ಮೊದಲಿಗೆ ನಾನು ಸಾವಯವ ಕೃಷಿಯಲ್ಲಿ ತಗೊಂಡು ಬಂದಿರ್ತಕ್ಕಂತ ಒಂದು ಹೂವನ್ನ ವೆಯಿಟ್ ಮಾಡ್ತೀನಿ ನೋಡಿ ಇದರಲ್ಲಿ 60 ಫ್ಲವರ್ಸ್ ಇದೆ ಜೀರೋ ಸೆಟ್ ಮಾಡಿದ್ದೀನಿ ಮಿಷನ್ ಆ ಎಷ್ಟು ಬರ್ತಾ ಇದೆ 200 ಬರ್ತಾ ಇದೆ 200 ವೆಯಿಟೇಜ್ ನೋಡ್ಕೊಳ್ಳಿ 60 ಫ್ಲವರ್ಸ್ ಇದೆ ಸೋ ವೆಯಿಟ್ ಮಿಷನ್ ಅಲ್ಲಿ ನಮಗೆ ರೀಡಿಂಗ್ 220 ತೋರಿಸ್ತಾ ಇದೆ ಓಕೆ ಓಕೆ ಸೋ ನೋಡ್ಕೊಂಡ್ರಲ್ಲ 60 ಫ್ಲವರ್ಸ್ ಎಷ್ಟು ತೂಕ ಬರ್ತಾ ಇದೆ ಅಂತ ಸೆಕೆಂಡ್ ಒನ್ ನೋಡಿ ಇದು ಕೆಮಿಕಲ್ ಅಲ್ಲಿ ಬೆಳೆದಿರತಕ್ಕಂತ ಹೂವ ಇದರಲ್ಲೂ ಸೇಮ್ 60 ಫ್ಲವರ್ಸ್ ಇದೆ ಮಿಷನ್ ಜೀರೋಕ್ಕೆ ಸೆಟ್ ಆಗಿದೆ ವೆಯಿಟೇಜ್ 140 ಇದೆ 140 ಗ್ರಾಮ್ಸ್ 140 ಗ್ರಾಮ್ 60 ಹೂಗಳಿಗೆ ಸಾವಯವ ಕೃಷಿಯಲ್ಲಿ ಮಾಡಿದಂತ ಬೆಳೆಯಲ್ಲಿ ಬಂದಿದ್ದು 220 ಗ್ರಾಮ್ ರಾಸಾಯನಿಕದಲ್ಲಿ ಮಾಡಿರತಕ್ಕಂತದ್ದು ಬಂದಿರೋದು 140 ಗ್ರಾಮ್ ಸೋ ಡಿಫರೆನ್ಸ್ ಎಷ್ಟಾಯಿತು ಸಾವಯವ ಕೃಷಿಗೂ ರಾಸಾಯನಿಕ ಕೃಷಿಗೂ ಡಿಫರೆನ್ಸ್ ಎಷ್ಟಾಯಿತು 80 ಗ್ರಾಮ್ ಅಷ್ಟು ಡಿಫರೆನ್ಸ್ ಆಯಿತು ಕೇವಲ 60 ಹೂಗಳಿಗೆ ನೀವೇನ್ ಈ ತೋಟದಲ್ಲಿ ಬರಿ 5-10 ಕೆಜಿ ತೆಗೆಯಲ್ಲ ಒಂದು ದಿನ ಹೋದ್ರೆ 50 ಕೆಜಿ ಇಲ್ಲಿ 60 ಹೂಗೆ ಇಷ್ಟು 80 ಗ್ರಾಮ್ ಡಿಫರೆನ್ಸ್ ಬಂದ್ರೆ 40 ಕೆಜಿ ಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ 50 ಕೆಜಿ ಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ ಯಾರಿಗೆ ಕ್ವಾಲಿಟಿ ಕಡಿಮೆ ಬರ್ತಾ ಇರೋದು ಯಾರಿಗೆ ಆದಾಯ ಕಡಿಮೆ ಬರ್ತಾ ಇರೋದು ಇದರ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗುತ್ತೆ ಇವಾಗ ಇವಾಗ ನಾವು ತೋರಿಸಿದ್ವಿ ವೆಯಿಟ್ ಅಲ್ಲಿ ಜಾಸ್ತಿ ಬರ್ತಾ ಇದೆ ಹೆಂಗ್ ಬರುತ್ತೆ ವೆಯಿಟೇಜ್ ಇದು ಜಾಸ್ತಿ ಅದನ್ನು ನಾನು ತೋರಿಸ್ತೀನಿ ಸೋ ನೋಡಿ ಇದು ಸಾವಯವದಲ್ಲಿ ಬೆಳೆದಿರತಕ್ಕಂತ ಹೂವ ಇದು ಕೆಮಿಕಲ್ ಅಲ್ಲಿ ಬೆಳೆದಿರತಕ್ಕಂತ ಹೂವ ಎರಡನ್ನು ಫೋಕಸ್ ಮಾಡ್ತಾರೆ ಒಂದು ಸ್ಟೆಮ್ ಲೆಂತ್ ನೋಡಿ ಕಾಣ್ತಿದೆಯಲ್ಲ ಸರ್ ಯಾವುದರ ಸ್ಟೆಮ್ ದಪ್ಪ ಇದೆ ನೋಡಿ ಇದು ಕೆಮಿಕಲ್ ಅಲ್ಲಿರೋ ಹೂವ ನೋಡಿ ಸ್ಟೆಮ್ ಸರ್ ನೀವೇ ಹೇಳ ಬನ್ನಿ ಇಲ್ಲಿ ಬನ್ನಿ ಯಾವುದು ದಪ್ಪ ಇದೆ ಸ್ಟೆಮ್ ಇದರಲ್ಲಿ ಆರ್ಗಾನಿಕ್ ಮಾಡಿದ್ರಲ್ಲಿ ದಪ್ಪ ಇದೆ ಸ್ಟೆಮ್ ಸರ್ ಹೌದಲ್ವಾ ಸರ್ ಈಗ ಮುಂದೆ ತಿರುಗಿಸ್ತೀನಿ ಸರ್ ಯಾವುದು ಹೂವ ದಪ್ಪ ಇದೆ ಪೆಟಲ್ಸ್ ಜಾಸ್ತಿ ಯಾವ್ದ್ರಲ್ಲಿ ಇದೆ ಆರ್ಗಾನಿಕ್ ಅಲ್ಲಿ ಜಾಸ್ತಿ ಇದೆ ಹಿಂಗಿದಾಗ ತೂಕ ಯಾವ್ದು ಬರುತ್ತೆ ಆರ್ಗಾನಿಕ್ ಜಾಸ್ತಿ ಬರುತ್ತೆ ಯಾಕೆ ಅಂತಂದ್ರೆ ನೋಡಿ ಇದು ಫ್ಲವರ್ ಪೆಟಲ್ ಅಗಲ ಕಡಿಮೆ ಬರುತ್ತೆ ಮತ್ತೆ ಥಿಕ್ನೆಸ್ ಕಡಿಮೆ ಬರುತ್ತೆ ಸಾವಯವ ಕೃಷಿಯಲ್ಲಿ ನಿಮಗೆ ಅಗಲ ಜಾಸ್ತಿ ಬರುತ್ತೆ ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಂಡ್ ನಂಬರ್ ಆಫ್ ಪೆಟಲ್ಸ್ ಜಾಸ್ತಿ ಇರುತ್ತೆ ನೋಡಿ ಈ ಫ್ಲವರ್ ಆಲ್ರೆಡಿ ಅರಳಿದೆ ಇದರಲ್ಲಿ ನಾವು ಪೆಟಲ್ಸ್ನ ಕೌಂಟ್ ಮಾಡ್ಬೋದು ಇನ್ನೂ ಅರಳಿಲ್ಲ ಅಂದ್ರೆ ಅರಳಿಲ್ಲ ಇನ್ ದ ಸೆನ್ಸ್ ಇದಕ್ಕಿಂತ ಸ್ವಲ್ಪ ದಿನ ಜಾಸ್ತಿನೇ ಆಗಿದೆ ಇದಕ್ಕೆ ಆದರೂ ಅರಳಿಲ್ಲ ಯಾಕಂದ್ರೆ ಇಲ್ಲೇ ನಮಗೆ ವೆಯಿಟೇಜ್ನ ಕೊಡ್ತಕ್ಕಂಥದ್ದು ಅಗಲ ಇರಬೇಕು ಥಿಕ್ನೆಸ್ ಇರಬೇಕು ಆ್ಯಂಡ್ ನಂಬರ್ ಆಫ್ ಪೆಟಲ್ಸ್ ಕೂಡ ಜಾಸ್ತಿ ಇರಬೇಕು ಸರ್ ಇವಾಗ ನೀವು ಹೇಳಿ ಯಾಕಂದ್ರೆ ನೀವು ರಾಸಾಯನಿಕದಲ್ಲಿ ಬೆಳೀತಾ ಇರ್ತಕ್ಕಂಥ ರೈತರು ನೀವು ಹೇಳಿ ಯಾವುದು ಫ್ಲವರ್ ಕ್ವಾಲಿಟಿ ಚೆನ್ನಾಗಿದೆ ನಿಮ್ಮ ಪ್ರಕಾರ ಸಾವಯವ ಕೃಷಿ ಚೆನ್ನಾಗಿದೆ ಅಲ್ವಾ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಬೇಕು ಅಂತಾನೆ ನಾನು ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರೋದು ನೀವು ಸಹ ನಿಮ್ಮ ತೋಟದಲ್ಲೇ ಚೆಕ್ ಮಾಡ್ಬೋದು ಯಾಕಂದ್ರೆ ನಮ್ಗೆ ಎರಡೂ ಅವೈಲೇಬಲ್ ಇರೋದ್ರಿಂದ ನಾವು ಎರಡೂ ಮಾಡಿದ್ದೀವಿ ಇಲ್ಲಿ ಸಾವಯವ ಕೃಷಿ ಬಗ್ಗೆ ಅದೇ ನಮಗೂ ಇವಾಗಲೇ ಮೇಡಮ್ ಗೊತ್ತಾಗಿದ್ದು ಹೂವು ಕ್ವಾಲಿಟಿ ಸಾವಯವ ಕೃಷಿಯಲ್ಲಿ ಜಾಸ್ತಿ ಬರ್ತಿದೆ
ಅರೆ ಕೆಮಿಕಲ್ ಅಲ್ಲಿ ಸ್ವಲ್ಪ ನಾವು 200 ಗ್ರಾಂ ಅಲ್ಲಿ ನೋಡಿದ್ರೇನೆ 80 ಗ್ರಾಂಸ್ ಡಿಫರೆನ್ಸ್ ಬರ್ತೈತು. ಅದರಿಂದ ಸಾವಯವ ಕೃಷಿಯಲ್ಲಿ ಜಾಸ್ತಿ ಕ್ವಾಲಿಟಿನೂ ಹೂವ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತೆ ತೂಕನೂ ಜಾಸ್ತಿ ಬರ್ತಿದೆ. ಅರೆ ಕೆಮಿಕಲ್ ಅಲ್ಲಿ ತೂಕ ಕಡಿಮೆ ಬರ್ತಿದೆ. ನಾವು ಬರೀ 200 ಗ್ರಾಂ ಗೆ ಡಿಫರೆನ್ಸ್ ಆಗ್ತಿದೆ ಅಂದ್ರೆ ಇನ್ನು ನಾವು ಡೈಲಿ ಒಂದು 50-60 ಕೆಜಿ ನಾವು ಮಾರ್ಕೆಟ್ ತಗೊಂಡು ಹೋಗ್ತೀವಿ. ಅದರಲ್ಲಿ ಏನಿಲ್ಲ ಅನ್ನೋ ಒಂದು 5-6 ಕೆಜಿ ಡಿಫ್ರೆನ್ಸ್ ಬರುತ್ತೆ. ಅದೇ ನಾವು ನೋಡ್ತೀವಿ ಮೇಡಮ್, ನೆಕ್ಸ್ಟ್ ಚೆನ್ನಾಗಿತ್ತಂದ್ರೆ ನೆಕ್ಸ್ಟ್ ನಾವು ಸಾವಯವ ಕೃಷಿನೇ ಅಳವಡಿಸ್ಕೊಂತೀವಿ ನಮ್ಮ ತೋಟದ. ಸರ್, ಈಗ ನೀವು ಡಿಫ್ರೆನ್ಸ್ ನೋಡ್ತಿದ್ದೀರಾ, ಆ ಕಡೆ ರಾಸಾಯನಿಕ ಈ ಕಡೆ ಸಾವಯವ, ನೀವು ನೋಡಿದಂಗೆ ನಿಮ್ಮ ತೋಟಕ್ಕೂ ಸಾವಯವ ತೋಟಕ್ಕೂ ಏನ್ ಡಿಫ್ರೆನ್ಸ್ ನೀವು ನೋಡಿದ್ದೀರಾ? ಡಿಫ್ರೆನ್ಸ್ ಅಂದ್ರೆ ಮೇಡಮ್, ಇದು ಗಿಡ ಇದು ಚೆನ್ನಾಗಿ ಹಬ್ಬಿದೆ, ಅದೊಂದು ಸ್ವಲ್ಪ ಗಿಡ ಒಂದ್ ಸ್ವಲ್ಪ ಇಷ್ಟು ಹಬ್ಬಿಲ್ಲ. ಮತ್ತೆ ಮಗ್ಗು ಅಷ್ಟೇ, ಊದ್ ಮಗ್ಗು ಇದ್ರಲ್ಲಿ ಜಾಸ್ತಿ ಇದೆ. ಅದಕ್ಕೆ ಕಂಪೇರ್ ಮಾಡ್ರೆ ಇದೊಂದ್ ಸ್ವಲ್ಪ ಜಾಸ್ತಿ ಇದೆ ಮಗ್ಗು, ಅದು ಕಡಿಮೆ ಇದೆ. ಹೂವನು ಜಾಸ್ತಿ ಬಿಡುತ್ತೆ ಇದ್ರಲ್ಲಿ. ಓಕೆ, ನೀವು ನೋಡಿದಂಗೆ ಸಾವಯವ ತೋಟದಲ್ಲಿ ಚಿಗುರು ಮಗ್ಗು ಜಾಸ್ತಿ, ಚೆನ್ನಾಗಿ ಮಗ್ಗು ಜಾಸ್ತಿ, ಅದ್ರಲ್ಲಿ ಕಡಿಮೆ. ಮತ್ತೆ ನೀವು ಫ್ಲವರ್ ತೆಗಿತಿರಲ್ಲ ಸರ್, ಡೈಲಿ ಹಾರ್ವೆಸ್ಟ್ ಮಾಡ್ತಿರಲ್ಲ, ಪ್ರತಿದಿನ ಹಾರ್ವೆಸ್ಟ್ ಮಾಡ್ತಾರಾ ಇವ್ರ ತರನೇ? ಇಲ್ಲ, ಪ್ರತಿದಿನ ಇಲ್ಲ ಮೇಡಮ್, ದಿನ ಬಿಟ್ಟು ದಿನ, ಒನ್ ಡೇ. ಮತ್ತೆ ನಿಮಗೆ ಮಧ್ಯದಲ್ಲಿ ಗ್ಯಾಪ್ ಆಗೋದು ಆ ತರ ಏನಾದರೂ? ಗ್ಯಾಪ್ ಏನಿಲ್ಲ ಮೇಡಮ್. ತಗೊಳ್ತಿರ್ತೀರಾ? ಹಾ, ತಗೊಂಡ್ ದಿನ ಬಿಟ್ಟು ದಿನ ತಗೊಂತಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು.